PFI ಸಂಚಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. PFI ನ ಸ್ಕೆಚ್ ಯಾವುದೇ ಗುಟ್ಟು ಬಿಟ್ಕೊಡ್ತಾ ಇಲ್ಲ, ಬೆಚ್ಚಿಡ್ತಾ ಇಲ್ಲ PFI. ಆದ್ರೆ PFI ಸಂಚಿನ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತ ಸ್ಟೋರಿಯನ್ನ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಸಂಚು ಹೂಡಿದ್ದ PFI, ಆದರೆ ಹಿಂದೂಗಳ ಹತ್ಯೆಗೆ ಆದೇಶ ಕೊಟ್ಟವರು ಯಾರು? ಯಾವುದೇ ಸಾಧನ ಬಳಸದೆ ಹತ್ಯೆಗೆ ಸಂದೇಶ ರವಾನೆಯಾದದ್ದು ಹೇಗೆ? PFI ಸಂಚಿನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಸಂಚು ಹೂಡಿದಂತಹ PFI ಈ ಹತ್ಯೆಗೆ ಯಾವುದೇ ಸಾಧನ ಬಳಸದೆ ಆದೇಶ ಕೊಟ್ಟವರು ಯಾರು? ಸಂದೇಶ ರವಾನೆಯಾದದ್ದು ಹೇಗೆ? PFI ಸಂಘಟನೆಯ 22 ಪ್ರಮುಖ ಮುಖಂಡರ ವಿಚಾರಣೆ ನಡೀತಾ ಇದೆ. ಎನ್ಐಎ ಮತ್ತು ಬೆಂಗಳೂರು ಪೊಲೀಸರಿಂದ PFI ಮುಖಂಡರ ವಿಚಾರಣೆ. ವಿಚಾರಣೆ ನಡೆಸಿದಾಗಲೂ ಕೂಡ ಸಂಚಿನ ಮಾಹಿತಿ ಸಿಕ್ಕಿಲ್ಲ, ಯಾವುದೇ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಆದರೆ ಹಣಕಾಸು ತರಬೇತಿಯ ಬಗ್ಗೆ ಮಾಹಿತಿ ಲಭ್ಯ. ಹಿಂದೂಗಳ ಹತ್ಯೆ ಬಗ್ಗೆ ಆರೋಪಿಗಳು ಬಾಯಿ ಬಿಡ್ತಾ ಇದೆ. 2015 2022 ಹಿಂದೂ ಪ್ರಮುಖರ ಹತ್ಯೆಯಾಗಿತ್ತು. ಆ ಹತ್ಯೆಯ ಹಿಂದೆ PFI ನ ಕೈವಾಡ. ಹತ್ಯೆಯಲ್ಲಿ ಕೆಳಹಂತದ ಕಾರ್ಯಕರ್ತರ ಬಗ್ಗೆ ಅಷ್ಟೇ ಮಾಹಿತಿ ಸಿಗ್ತಾ ಇದೆ, ಆದರೆ ಹತ್ಯೆಯ ಸಂಚಿನ ಸೂತ್ರಧಾರರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್, ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಹಿಂದೂಗಳ ಹತ್ಯೆಗೆ ಸಂಚು ರೂಪಿಸಿದಂತಹ PFI ಇದನ್ನ ಹೇಗೆ ರೂಪಿಸ್ತು, ರೂಪುರೇಷೆ ಮಾಡಿದ್ಯಾರು, ಆದೇಶ ಕೊಟ್ಟಿದ್ಯಾರು, ಸಂದೇಶ ರವಾನೆಯಾಗಿದ್ದು ಹೇಗೆ, ಯಾವುದೇ ಗುಟ್ಟು ಬಿಟ್ಕೊಡ್ತಾ ಇಲ್ವಾ, ಪ್ರಮುಖರಿಂದ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ವಾ? ಹಾ ಎಸ್ ಪ್ರತಿಮಾ, ಅಂದ್ರೆ ಇವಾಗ ಆಲ್ರೆಡಿ PFI ಸಂಘಟನೆ 22 ಪ್ರಮುಖ ಮುಖಂಡರ ಏನು ವಿಚಾರಣೆ ಏನು ನಡೆಸ್ತಾ ಇದೆ. ಎನ್ಐಎ ಮತ್ತು ಬೆಂಗಳೂರು ಪೊಲೀಸರ ವಿಚಾರಣೆ ವೇಳೆ ಹಿಂದೂಗಳ ಹತ್ಯೆಗೆ, ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಒಂದು PFI ಸಂಚನ್ನ ರೂಪಿಸಿರುವಂತದ್ದು ಗೊತ್ತಾಗಿರುವಂತದ್ದು. ಅದರ ಯಾವುದೇ ಸಾಧನವನ್ನ ಬಳಸದೆ ಹತ್ಯೆಗೆ ಸಂದೇಶವನ್ನ ರವಾನೆ ಮಾಡಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಆದ್ರೆ ಹಣಕಾಸು ಮತ್ತೆ ತರಬೇತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರುವಂತದ್ದು ಸೋಫಾರ್ ಇಲ್ಲಿ ತನಕ ಎನ್ಐಎ ಮತ್ತು ಬೆಂಗಳೂರು ಪೊಲೀಸರ ವಿಚಾರಣೆ ವೇಳೆ ಈ ರೀತಿ ಹತ್ಯೆಯ ಬಗ್ಗೆ PFI ಕೈವಾಡ ಇರೋದು ಗೊತ್ತಾಗಿದೆ. ಪ್ರಮುಖವಾಗಿ 2015 ಹಿಂದೂ ಪ್ರಮುಖರ ಹತ್ಯೆ ಆಗಿದೆ. ಆ ಹತ್ಯೆಯ ಹಿಂದೆ ಒಂದು PFI ನ ಕೈವಾಡ ಇರೋದು ಗೊತ್ತಾಗಿರುವಂತದ್ದು. ಅಂದ್ರೆ ಹತ್ಯೆಯಲ್ಲಿ ಕೆಳ ಹಂತದ ಕಾರ್ಯಕರ್ತರ ಬಗ್ಗೆ ಮಾಹಿತಿ, ಅಂದ್ರೆ ಹಿಂದೂ ಕಾರ್ಯಕರ್ತರ, ಅದು RSS ಇರ್ಬೋದು, ಬೇರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಏನಿದ್ದಾರೆ ಕೆಳ ಹಂತದ ಕಾರ್ಯಕರ್ತರ, ಅವರ ಹತ್ಯೆಗೆ ಮಾತ್ರ ಒಂದು ಅವರ ಹತ್ಯೆ ಬಗ್ಗೆ ಮಾತ್ರ ಇದುವರೆಗೂ ಸೋಫಾರ್ ಮಾಹಿತಿ ಲಭ್ಯ ಆಗಿರುವಂತದ್ದು. ಆದ್ರೆ ಹತ್ಯೆಯ ಹಿಂದಿನ ಸೂತ್ರಧಾರ ಯಾರು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಗುಟ್ಟನ್ನ PFI ನ ಏನ್ ಅರೆಸ್ಟ್ ಆಗಿದ್ದಾರೆ ಅವ್ರ ಯಾರು ಕೂಡ ಇನ್ನೂ ಬಿಟ್ಕೊಡ್ತಿಲ್ಲ. ಹೀಗಾಗಿ ಇದೊಂದು ಕಂಪ್ಲೀಟ್ ಆಗಿ ಒಂದು ಯೋಜಿತ ಕೃತ್ಯ ಅಂತ ಅನ್ಬಿಟ್ಟು ಗೊತ್ತಾಗ್ತಾ ಇದೆ. ಹತ್ಯೆಯಾದವರು ಹಿಂದೂ ಪರ ವಿಚಾರದಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗ್ತಿರುವಂತದ್ದು. ಮತ್ತೆ PFI ನ ಪ್ರಮುಖ ಟಾರ್ಗೆಟ್ ಹಿಂದೂ ಕಾರ್ಯಕರ್ತರೇ ಆಗಿದ್ರು, ಆದ್ರೆ ಇವ್ರಿಗೆ ಗೈಡ್ ಮಾಡ್ತಾ ಇದ್ದಿದ್ದಾರೆ ಈ ರೀತಿ ಹತ್ಯೆ ಮಾಡಿ ಅಂತ ಅಂದ್ಬಿಟ್ಟು ಸಂದೇಶವನ್ನ ಕೊಡ್ತಾ ಇದ್ದಿದ್ದಾರು ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ನು ತನಿಖೆ ವೇಳೆ ವಿಚಾರಣೆ ವೇಳೆ ಇವರು ಬಾಯಿ ಬಿಟ್ಟಿಲ್ಲ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.